Hey man, which language is this? This is Kannada from Karnataka. Today is Kannada's day. Yeah, can I join with you? Enjoy! Samasta Kannada Nalina Janatege Kannada Rajyotsavada Hardika Shubhashayagalu. Nanu Shrimati Rajini Ashok Jirigal Siri Kannada Mahila Vedikeya Rajyadhyaksha Maduva ನಮನಗಳು. ರಾಜ್ಯೋತ್ಸವ ರಾಜ್ಯೋತ್ಸವ ಅನ್ನೋದು ಬರೀ ನವೆಂಬರ್ ತಿಂಗಳಲ್ಲಿ ಅಷ್ಟೇ ಆಗಬಾರದು. ನಾವು ಕನ್ನಡಿಗರು, ಈ ಕನ್ನಡ ಮಣ್ಣಿನಲ್ಲಿ ಹುಟ್ಟಿದೀವಿ, ಈ ಮಣ್ಣಿನ ಋಣ ನಮ್ಮೇಲಿದೆ. ಅದಕ್ಕೋಸ್ಕರ ಈ ಕನ್ನಡನ ಉಳಿಸಿ ಬೆಳೆಸಿ ಅಂತ ನಾವು ಹೋರಾಡೋದು ಆಗಲಿ ಅಥವಾ ಚೀರಾಡೋದಾಗಲಿ ಪ್ರತಿಭಟನೆ ಮಾಡೋದಾಗಲಿ ಅದೆಲ್ಲ ನನಗೆ ಯಾಕೋ ಏನೋ ಅಷ್ಟು ಸರಿ ಅನಿಸಲ್ಲ. ಏನು ಮಾಡಬೇಕು ಅಂತಂದರೆ ಕನ್ನಡತನವನ್ನು ನಮ್ಮಿಂದಲೇ ಶುರು ಮಾಡಬೇಕು. ಯಾವಾಗ ಒಂದು ಭಾಷೆ ಅನ್ನೋದು ಉಳಿಬೇಕಾದ್ರೆ ಅದಕ್ಕೆ ಬರವಣಿಗೆನೂ ಇರಬೇಕು ಅಥವಾ ಮಾತಾಡುವ ರೀತಿನೂ ಇರಬೇಕು. ಮಾತಾಡೋದನ್ನು ನೀವು ಮರಿತಾ ಹೋದರೆ, ಬರವಣಿಗೆ ನಿಮ್ಮದು ಹೋಗ್ತಾ ಹೋದರೆ, ಯಾಕಂದರೆ ಒಂದೇ ಟೈಮಲ್ಲಿ ಏನಂತಾರೆ ಸಂಸ್ಕೃತ ಭಾಷೆ ಅನ್ನೋದು ಶ್ರೀಮಂತವಾದ ಭಾಷೆಯಾಗಿತ್ತು. ಅದು ಈಗ ಏನಾಗ್ತಾ ಇದೆ ಅಂತಂದರೆ ಅಳಿದು ಹೋಗ್ತಾ ಇದೆ. ಯಾಕೆ ಅಂತಂದರೆ ಅಲ್ಲಿ ಬರವಣಿಗೆ ಅನ್ನೋದು ಹೋಯಿತು, ಮಾತಾಡೋದು ಅನ್ನೋದು ಹೋಯಿತು, ಎಲ್ಲೋ ಒಂದು ಸೀಮಿತವಾಗಿ ಉಳಿದುಬಿಟ್ಟಿದೆ. ಹಾಗೆ ಈ ಕನ್ನಡ ಭಾಷೆ ಕೂಡ, ಕನ್ನಡ ಭಾಷೆ ನೋಡಿ ನೀವು ಎಷ್ಟು ಶ್ರೀಮಂತವಾದ ಭಾಷೆ. ಎಂಟು ಜ್ಞಾನಪೀಠ ಪ್ರಶಸ್ತಿ ನಮ್ಮ ನಾಡಿಗೆ ಸಂದಿದೆ. ನಾವೆಲ್ಲರೂ ಹೆಮ್ಮೆ ಪಡುವಂಥವರು, ಹೆಮ್ಮೆ ಪಡಲೇಬೇಕು. ಈಗ ನಾನು ಏನು ಹೇಳ್ತೇನೆ ಅಂತಂದರೆ, ನೀವು ಎಲ್ಲರೂ ಈ ಕನ್ನಡಿಗರು, ಬರೀ ಇದು ನಮ್ಮ ಒಂದು ದಿನದ ಮಟ್ಟಿಗೆ ಈ ಕಾರ್ಯಕ್ರಮ ಆಗಬಾರ್ದು, ವರ್ಷಂ ಪ್ರತಿ, ದಿನಂ ಪ್ರತಿ, ನಿಮಿಷ ಪ್ರತಿ ಈ ಕಾರ್ಯಕ್ರಮಗಳು ಬರ್ತಾ ಇರಬೇಕು. ನಮ್ಮ ಸಿರಿಗನ್ನಡ ಮಹಿಳಾ ವೇದಿಕೆಯಿಂದ ನಾವು ಇದನ್ನೇ ನಾವು ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ಕೂಡ ನಮ್ಮ ಸಿರಿಗನ್ನಡ ಮಹಿಳಾ ವೇದಿಕೆ ಕಾರ್ಯನಿರತವಾಗಿದೆ. ಯಾಕಂದರೆ ನಾವು ಅದನ್ನು ಏನಕ್ಕೆ ಮಾಡ್ತಾ ಇದ್ವಿ, ಮಹಿಳಾ ವೇದಿಕೆ ಅಂತ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಮಹಿಳಾ ವೇದಿಕೆ ಮಹಿಳೆಯರಿಂದ, ತಾಯಂದಿರ ಒಂದು ತೊದಲು ಭಾಷೆ ಮಗುಗೆ ಬರಬೇಕಾದ್ರೆ ತಾಯಿ ಭಾಷೆ ಬರಬೇಕು, ತಾಯಿಯಿಂದನೇ ಮಗುಗೆ ಬರಬೇಕು. ಅದಕ್ಕೆ ಈ ಕನ್ನಡ ಭಾಷೆ ಉಳಿಬೇಕಾದ್ರೆ ಎಲ್ಲ ನಮ್ಮ ನಿಮ್ಮಂಥ ಎಲ್ಲ ತಾಯಂದಿರಿಂದ ಉಳಿತದೆ ಅನ್ನೋವಂಥ ಒಂದು ನಂದು ಗಟ್ಟಿ ನಂಬಿಕೆ ನಂದು. ನೀವೆಲ್ಲರೂ ಕೂಡ ಇಂಗ್ಲೀಷ್ ಭಾಷೆ ಏನಿದೆ ಅದು ಒಂದು ಮತ್ತೆ ಹೊರೆಯ ಭಾಷೆ ಅಂತ ಹೇಳ್ತೀವಿ, ಒಂದು ಉದ್ಯೋಗಕ್ಕೋಸ್ಕರ ನಾವು ಮಾಡಬೇಕು ಅಂತ. ಆದರೆ ಕನ್ನಡ ಭಾಷೆ ಏನಿದೆ, ನಮ್ಮ ಮನೆ ಮಾತಾಡಿರಬೇಕು, ಮನೆಯಲ್ಲಿ ಮಕ್ಕಳಿಗೆ ತಾಯಂದಿರು ಕನ್ನಡ ಭಾಷೆಯನ್ನು ಕಲಿಸಬೇಕು. ಹೊರಗಡೆ ಅಂತರೂ ಅವರು ವಿದ್ಯಾಭ್ಯಾಸದಲ್ಲಿ ಇಂಗ್ಲೀಷ್ ಕಲಿತಾರೆ, ಇಂಗ್ಲೀಷ್ ನಾನು ಇದು ಮಾಡೋದಿಲ್ಲ. ಆದರೆ ಕನ್ನಡವನ್ನು 1ನೇ 7ನೇವರೆಗಾದರೂ ನಮ್ಮ ಸರ್ಕಾರ ನಮ್ಮ ಕಡೆ ತಿರುಗಿ ನೋಡ್ತದೆ ಅಂತ ಅನ್ಕೋತೀನಿ. ಯಾಕಂದರೆ ಮಾತೃಭಾಷೆಯಲ್ಲಿ ಮಕ್ಕಳು ಕಲಿತರೆ ಅವ್ರು ಭಾಳ ಗಟ್ಟಿಯಾಗಿ ಮುಂದೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕಡೆ ಕನ್ನಡಮಯ ಆಗೋದಕ್ಕೆ ನಾವೆಲ್ಲರೂ ಹೋರಾಡೋದು ಬೇಡ, ನಮ್ಮಿಂದಲೇ ಕನ್ನಡ ಶುರು ಆಗಲಿ ಅಂಥೇಳಿ ನೀವೆಲ್ಲರೂ ಕೂಡ ಒಂದು ಗಟ್ಟಿಯಾದ ನಿರ್ಧಾರ ಮಾಡಿ ಕನ್ನಡಾಂಬೆಗೆ ಜಯವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಭುವನೇಶ್ವರಿ. ಕನ್ನಡ ಮನೆ ಮನೆ ಎಲ್ಲೂ ಕನ್ನಡ, ಮನ ಮನದಲ್ಲೂ ಕನ್ನಡ, ಕನ್ನಡ ಎಲ್ಲದೂ ಕನ್ನಡ ಹರಳಿ ಅಂತ ಹಾರೈಸ್ತಾ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.